4,500 ರೂಪಾಯಿ ನಾವು ಒಂದು ಬಾಕ್ಸ್ ಇನ್ವೆಸ್ಟ್ ಮಾಡಿದ್ರೆ ಅದು ಏನಾಗುತ್ತೆ, ಒಂದೇ ವರ್ಷದಲ್ಲಿ ಅದು 2 ಬಾಕ್ಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಒಂದು ಬಾಕ್ಸ್ ಹುಳಕ್ಕೆ 2,000 ರೂಪಾಯಿ, ಬರೀ ಹುಳಕ್ಕೆ ನೊಣಕ್ಕೆ, ಆಯ್ತಾ. ಅವಾಗ ಅಲ್ಲಿ 2,000 ರೂಪಾಯಿ ಬಂತು. 10 ಕೆಜಿ ತುಪ್ಪ ಅಂತಂದ್ರೆ ಅದು 4,000 ರೂಪಾಯಿ ಬಂತು. ಈಗ 4×2 = 6,000 ರೂಪಾಯಿ ಬೇಡ, ಅವ್ರು 10 ಕೆಜಿ ತುಪ್ಪ ತೆಗಿಲಿಲ್ಲ. ಒಂದು ವರ್ಷದಲ್ಲಿ ಅವ್ರಿಗೆ ಏನು ಬಂಡವಾಳ ಹಾಕಿದಾರ ಅಷ್ಟೂ ಬಂದು ಸಿಗುತ್ತೆ. ಆವಾಗ ಒಂದೇ ಬಾಕ್ಸಲ್ಲಿ 2 ಬಾಕ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ ಫುಲ್ ಅವರಿಗೆ ಬೆನಿಫಿಟ್. ಓಕೆ, ನಾವು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಬಂದದ್ರಿ. ಹಂಗೆ ಹೋಗ್ತಾ ದಾರಿ ಮಧ್ಯದಲ್ಲಿ ಈ ಬಾಕ್ಸಸ್ ಎಲ್ಲ ನೋಡಿ ಒಂದು ಏನಿರ್ಬೋದು ಇದ್ರಲ್ಲಿ ಅಂತ ಹೇಳಿ ಮಾತಾಡ್ಸೋಣ ಅಂದ್ಬಿಟ್ಟು, ಮಹಾದೇವ ಸ್ವಾಮಿ ಸರ್ ಅಂತ ಹೇಳಿ. ಏನ್ ಸರ್ ನಿಮ್ ಶಾಪ್ ಹೆಸರು? ಜೇನುಮಲೆ ಜೇನುತುಪ್ಪ. ಜೇನುಮಲೆ ಜೇನುತುಪ್ಪ, ಹೇಳುಮಲೆ ಮಹಾದೇಶ್ವರ ಸ್ವಾಮಿ ಜಾಗದಲ್ಲಿ ಇರುವಂತ ಜೇನುಮಲೆ ಜೇನುಮಲೆ ಸರ್, ಇದ್ರ ವಿಶೇಷ ಏನ್ ಸರ್? ಇದ್ರ ವಿಶೇಷ ಅಂದ್ರೆ, ಜೇನು ಸಾಕಾಣಿಕೆ ಮಾಡೋದು ಒಂದು ಹವ್ಯಾಸ ಅಂತಲ್ಲ, ಇದು ನಮ್ಮ ನೇಚರ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿ. ನ್ಯಾಚುರಲ್ ಸರ್, ನ್ಯಾಚುರಲ್ ಜೇನುತುಪ್ಪ. ಇದು ಜೇನುತುಪ್ಪ ಬರೀ ನಮಗೆ ಸಿಹಿ ಕೊಡೋದು ಒಂದೇ ಅಲ್ಲದೇನೆ, ನಮ್ಮ ಧಾನ್ಯಗಳಲ್ಲಿ ವೃದ್ಧಿ ಆಗಕ್ಕೆ ಇದು ಕಾರಣ. ಸಪೋಸ್ ಏನಾದ್ರೂ ನಮ್ಮ ಈ ಜೇನುನೊಣ ಏನಾದ್ರೂ ನೇಚರ್ ಅಲ್ಲಿ ಏನಾದ್ರೂ ಕಳೆದು ಹೋದ್ರೆ, ಅಂದ್ರೆ ನಶಿಸಿ ಹೋದ್ರೆ, ನಮ್ಮ ಮನುಕುಲ ಅಲ್ಲ ನಮ್ಮ ಜೀವಕುಲನೂ ಇರಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಆದ ಜೀವ ಇದು. ಆದ್ರೆ ಆ ಜೀವ ಈಗ ಏನಾಗಿದೆ ಅಂದ್ರೆ, ಈ ನಮ್ಮ ಇದಾಗಿ ನಮ್ಮ ಮಳೆಗಳ ಕಮ್ಮಿ ಆಗಿ ಇವಾಗ ನೊಣಗಳೆಲ್ಲ ಸತ್ತೋಗ್ತಾ ಇದಾವೆ. ಅದನ್ನ ನಾವಿವಾಗ ಏನ್ ಮಾಡ್ತಾ ಇದೀವಿ, ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಗಳಿಗೆಲ್ಲ ಬಾಕ್ಸ್ಗಳು ಕೊಟ್ಟು ನಾವು ಅವ್ರ ಹತ್ರ ಜೇನುನೊಣನ ಉಳಿಸ್ತಾ ಸಂತತಿ ಉಳಿಸ್ತಾ ಇದೀವಿ. ಅದೇ ತರ ಇದು ಬಂದು ನಾನು ಹವ್ಯಾಸಿ ಜೇನು ಕೃಷಿಕನಾಗಿ ಬಂದವನು. ಅಂದ್ರೆ ನಿಮ್ಮ ಹವ್ಯಾಸ ಇದೆ ಇಲ್ಲ ನೀವು ಅದರಲ್ಲೇ ಕಲೆ ಬಂದಿದ್ಯಾ? ಇದರಲ್ಲಿ ನಾನು ಹವ್ಯಾಸಿಗಾಗಿ ಒಂದು ಸ್ಟಾರ್ಟ್ ಮಾಡಿದ್ದು. ನಾನು ಬಂದು ಪಕ್ಕ ರೈತರ ಮಗ ಆಗಿದ್ರು, ನಾನು ಈ ಕೆಲಸದಲ್ಲಿ ಇರಲಿಲ್ಲ. ನಾನು ಬಂದು 22 ವರ್ಷ ಬ್ಯಾಂಕಲ್ಲಿ ವರ್ಕ್ ಮಾಡಿ, ನಾನು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ, ಈವಾಗ ಡಿಪ್ಲೊಮಾ ಮಾಡಿಕೊಂಡು ನಮ್ಮ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ನಾನು ಇದನ್ನು ಎಲ್ಲ ರೈತ ಬಾಂಧವರಿಗೆ ನಾನು ಹೋಗಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಅದರಲ್ಲಿ ನಮ್ಮ ಈ ಸಂಸ್ಥೆ ಬಂದು NPANEL ಆಗಿದೆ. ನಮ್ಮ ಥ್ರೋಔಟ್ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ನಾವು ಬಂದು 1,200 ಬಾಕ್ಸ್ ಈ ತರ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಲ್ಲ ರೈತರಿಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಮುಖಾಂತರ ನಾವು ಬಾಕ್ಸ್ಗಳು ಕೊಡ್ತಾ ಇದ್ದೀವಿ. ಸಬ್ಸಿಡಿ ಬಂದು 75% ಸಬ್ಸಿಡಿ ಇದೆ, 25% ಮಾತ್ರ ರೈತರು ಕೊಡಬೇಕು. ಅದರಲ್ಲಿ ಒಂದು ಬಾಕ್ಸ್ ಬೆಲೆ ಬಂದು 4,500 ರೂಪಾಯಿ. ಅವ್ರದ್ದು 1,125 ರೂಪಾಯಿ ಕೊಟ್ರೆ ಈ ಬಾಕ್ಸ್ ಅವರ ಜಾಗಕ್ಕೆ ನಾವು ತಗೊಂಡೋಗಿ ಕೊಡ್ತೀವಿ. ಒಂದು ಬಾಕ್ಸ್ಗೆ 4,500 ರೂಪಾಯಿ. 4,500. ಎಷ್ಟು ಸಾಗಾಣಿಕೆ ಮಾಡ್ಬೇಕು ಸರ್, ಮಿನಿಮಮ್ ಇಷ್ಟೇ ಮಾಡ್ಬೇಕು ಅಂತ ಅಂತ ಏನಿಲ್ಲ. ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಬಗ್ಗೆ ಆ ಜೇನುನೊಣದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು 2 ಬಾಕ್ಸ್ 3 ಬಾಕ್ಸ್ ಕೊಡ್ತೀವಿ. ಅದ್ರ ಜೊತೆ ಒಡನಾಟ, ಜೇನು ಅಂದ ತಕ್ಷಣ ಚುಚ್ಚುತ್ತೆ, ಅದು ನಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಭಯ ಇದೆ. ಆ ಭಯ ಹೋಗ್ಲಾಡ್ಸೋಕ್ಕೆ ನಾವು ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಕೊಟ್ಟು ನಾವು ಅವರಿಗೆ ಬಾಕ್ಸ್ನ ನೈಟ್ ಟೈಮಲ್ಲಿ ತೊಗೊಂಡೋಗಿ ಅವ್ರ ತೋಟದಲ್ಲಿ ಇಡ್ತೀವಿ. ಆಮೇಲೆ ನನ್ನ ಜೊತೆಲಿ ಯಾವಾಗಲೂ ಸಂಪರ್ಕದಲ್ಲಿ ಇರ್ತಾರೆ, ಅವರು ಯಾವ ಥರ ತುಪ್ಪ ತೆಗೆದಿರ್ತಾರೆ ಏನು ಅಂತ. ನಮಗೆ ಒಂದು ಬಾಕ್ಸ್ ಅಲ್ಲಿ ಬನ್ನಿ ಬನ್ನಿ. ಇವಾಗ ಇದ್ರಲ್ಲಿ ಇದೆಯಾ ಸರ್ ಜೇನುಳ? ಇದ್ರಲ್ಲಿ ಕಚ್ಚಲ್ವಾ? ಕಚ್ಚಿತ್ತೆ, ಬಟ್ ಆದ್ರೆ ನಾವು ಅವ್ ತೊಂದ್ರೆ ಮಾಡಿದಾಗ ಅವು ನಮ್ಗೆ ಕಚ್ಚಿತ್ತಷ್ಟೇನೆ. ಇವಾಗ ಈ ಸಾರಿ ಬೇಸಿಗೆ ಅಂತಂದ್ಬಿಟ್ಟು ನೋಡಿ, ಈ ತರ ಗೋಣಿ ಚೀಲದಲ್ಲಿ ತೇವ ಮಾಡಿ ಇದನ್ನೆಲ್ಲ ಹಾಕ್ಬೇಕು, ಆಗನೆ ಅದು ಉಳ್ಕೊಳಕ್ ಸಾಧ್ಯ. ನೋಡಿ, ಇದು ಬಂದು ಫುಲ್ ಸೆಟ್ ಅಲ್ಲ, ಇದು ಬರೀ ಬ್ರೂಡ್ ಚೇಂಬರ್. ಇದ್ರ ಮೇಲೆ ಹನಿ ಚೇಂಬರ್, ಇನ್ನೊಂದು ಚೇಂಬರ್ ಬರುತ್ತೆ ಅಲ್ಲಿದೆ, ಅದನ್ನ ತೋರಿಸ್ತೀನಿ. ಇದು ನೋಡಿ, ಇವಾಗ ಇದರಲ್ಲಿ 8 ಫ್ರೇಮ್ ಇರುತ್ತೆ, 8 ಫ್ರೇಮು ಫುಲ್ ಬ್ರೂಡೇನೆ ಇದು. ಓಕೆ, ನಾವು ಬಂದು ಅವಕ್ಕೆ ಡಿಸ್ಟರ್ಬ್ ತುಂಬಾ ಡಿಸ್ಟರ್ಬ್ ಮಾಡಿದಾಗ ಮಾತ್ರ ಅವು ಕಚ್ಚಕ್ ಬರ್ತವೆ, ಇಲ್ಲ ಅಂದ್ರೆ ಅವು ಏನು ಮಾಡಲ್ಲ. ಇವಾಗ ಹೆಚ್ಚು ತೋರಿಸ್ತೀನಿ, ಅವ್ರಿಗೊಂದು ವೇಲ್ ಕೊಟ್ಬಿಡಮ್ಮ. ಅಂದ್ರೆ ಇಲ್ಲ ವೇಲ್ ಇದಕ್ಕೆ ಹಾಕೊಳ್ಳೋದು, ಮುಕ್ಕ ಹಾಕೊಳ್ಳೋದು. ಇವಾಗ ಮಳೆ ಬಿದ್ದಿರೋದ್ರಿಂದ ಅವು ತುಂಬಾ ಆಕ್ಟಿವ್ ಆಗಿರ್ತವೆ. ಇದೆಲ್ಲ ವರ್ಕರ್ಸ್ ಬಿ, ಎಲ್ಲ ಕೆಲಸಗಾರ ನೊಣಗಳು. ಇದರಲ್ಲಿ ಒಂದು QNB ರಾಣಿ ನೊಣ ಅಂತ ಇರುತ್ತೆ, ಅದೇ ಮೇಯ್ನ್ ಈ ಬಾಕ್ಸ್ ಅಲ್ಲಿ ಅದ್ರ ಕೆಲಸ ಮಾಡೋದು. ಓಕೆ, ಹೌದಾ?
ನೋಡಿ ಇವಾಗ ಅವ್ರಿಗೇನು ಮಾಡೋದಾಗಲಿ, ಇವಾಗ ಇದು ಮೊಟ್ಟೆ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಬೇಗ ಇನ್ನು ಮಳೆ ಬಿದ್ದರೆ ಫುಲ್ಲು ಇದೆಲ್ಲ ಡೆವಲಪ್ ಆಗುತ್ತೆ. ಸೂಪರ್ ಸರ್. ಇವಾಗ ಅದು ನಾನು ಬಂದು ಅದು SBI IDBI ಎಲ್ಲ ಗೌರ್ಮೆಂಟ್ ಸರ್ ಇದು ಕಚ್ಚುತ್ತೆ, ಬಟ್ ಆದ್ರೆ ನಾವು ಹ್ಯಾಂಡಲ್ ಮಾಡೋ ರೀತಿಯಲ್ಲಿರುತ್ತೆ, ಹಾಗಾಗಿ ಅವು ನಮಗೇನು ಮಾಡಲ್ಲ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನನಗೆ ಇವಾಗ ಇದು ಒಟ್ಟು 11 ವರ್ಷ ಎಕ್ಸ್ಪೀರಿಯನ್ಸ್. ನಾವೊಂದು ಒಂದು ಜುಡಿಷಿಯಲ್ ಲೆವೆಟ್ ಬೆಂಗಳೂರಲ್ಲಿ ಇದ್ದಿದ್ದು, ಅಲ್ಲಿ ಈ ತರ ಹಿಂಗ ಅಭ್ಯಾಸಕ್ಕೋಸ್ಕರ ನಾವು ಮಾಡಿ ಡೆಕ್ಕನ್ ಎರಡು ಪೇಪರಲ್ಲಿ ಪ್ರಿಂಟ್ ಪೇಜಲ್ಲಿ ಆ್ಯಡ್ ಬಂದಿತ್ತು. ಯಾವುದೇ ಒಂದು ಆ್ಯಡ್ ಕೊಡಬೇಕಾದ್ರೂ ಒಂದು ಇಂಗ್ಲೀಷ್ ನ್ಯಾಷನಲ್ ಪೇಪರ್ಗಳಲ್ಲಿ ಎಷ್ಟು 100,000 ರೂಪಾಯಿ ಅಮೌಂಟ್ ಕೊಡಬೇಕು, ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಅವರು ಇದೇ ಥರ ಇತ್ತು. ನೀವು ಹೆಂಗೆ ಇಲ್ಲಿ ಬಂದ್ರಲ್ಲ ನಾನು ನೋಡಿಕೊಂಡು ಅದೇ ಥರ ಬಂದು ಸರ್ ಇದೇನು ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತಂದರು. ಕೊಟ್ಟೋದಕ್ಕೆ ಅದು ಅವರು ಎಷ್ಟು 2 ಪುಟ ಬರೆದಿದ್ದಾರೆ ಇಂಗ್ಲೀಷಲ್ಲಿ, ತುಂಬನೇ. ಆವಾಗ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ನಾನು ಇದು ನಮ್ಮ ನೇಟಿವ್ ಹಂಗಾಗಿ ನಾವು ಈ ಕಡೆ ಮುಖ ಮಾಡಿರೋದು. ನಾವು ಬೆಂಗಳೂರಲ್ಲೇ ಜೀವನ ಮಾಡ್ಬೋದಾಗಿತ್ತು, ಆದರೆ ಬಟ್ ನಮ್ಮ ನೇಟಿವ್ ಅಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಈ ಕಡೆ ಬಂದು ಅಂದ್ರೆ ಆಯ್ತು. ಇಲ್ಲೇ ಬಂದು ಇನ್ನೇ 3 ವರ್ಷ ಆಯಿತು, 3 ಇಯರ್ ಇಲ್ಲೊಂದು ಇಲ್ಲೊಂದು ನೊಣ ಬಂದು ನನಗೆ ಚುಚ್ಚಿತು, ಆಯ್ತಲ್ವಾ. ಇವಾಗ ಅದು ಸತ್ತೋಗುತ್ತೆ, ಸತ್ತೋಗುತ್ತೆ. ಬಟ್ ಆದರೆ ನಾವಿವಾಗ ಅದು ಚುಚ್ಚಿತು ಅಂತಂದ್ಬಿಟ್ಟು ಏನಾದರೂ ನನ್ನ ಕೈ ಒದರಿದ್ರೆ ಇವಾಗ ಎಲ್ಲಾನು ಬಂದು ಅಲ್ಲಿ ನನಗೆ ಅಟ್ಯಾಕ್ ಮಾಡುವ. ಇವಾಗ ನೋಡಿ ಅದು ಚುಚ್ಚಿತು, ಬಟ್ ಇಲ್ಲಿ ಮುಳ್ಳು ಅಲ್ಲಿ ಬಿಡಲಿಲ್ಲ, ಎದ್ದು ಹೋಯಿತು. ಹಂಗಾಗಿ ಇವಾಗ ಸಾಯಲ್ಲ. ಸಪೋಸ್ ಏನಾರು ಅದು ಈಗ ಚುಚ್ಚಿತ್ತು ಅಂತಂದರೆ ಆ ಸತ್ತೋಗೋದು. ಇದು ನೊಣಗಳ ಬಗ್ಗೆ ಹೇಳೋದಾದರೆ ಒಂದು ಗೂಡಲ್ಲಿ ಸುಮಾರು ಒಂದು 20-30 ಸಾವಿರ ನೊಣಗಳಿರ್ತವೆ. ಅದ್ರ ಜೊತೆಗೆ ರಾಣಿ ನೊಣ ಇರುತ್ತೆ, ಗಂಡು ನೊಣಗಳಿರುತ್ತೆ. ಗಂಡು ನೊಣಕ್ಕೆ ಅದೊಂದು 6 ತಿಂಗಳವರೆಗೂ ಏಜ್ ಇರುತ್ತೆ. ಈ ವರ್ಕರ್ಸ್ ಬೀಗೆ ಬರೀ 30-40 ದಿನ ಅಷ್ಟೇ ಬದುಕೋದದು. ಆ 30-40 ದಿವಸದಲ್ಲಿ ಅವು ಏನು ಕೆಲಸ ಮಾಡಬೇಕು ಅಷ್ಟು ಚಾಚು ತಪ್ಪದೆ ಮಾಡ್ತವೆ. ಅವು ಮನ್ಸಿನ ಥರ ಸೋಂಬೇರಿತನ ಮಾಡೋದಾಗಲಿ ಆ ಥರ ಮಾಡಲ್ಲ. ರಾಣಿ ನೊಣ ಬಂದು ಅದಕ್ಕೆ ಏಜ್ ಲಿಮಿಟ್ ಬಂದು 3 ಇಯರ್ಸ್. ರಾಣಿ ನೊಣಕ್ಕೆ 3 ಇಯರ್ಸ್. ಆ 3 ಇಯರ್ಸ್ ಅಲ್ಲಿ ಅದ್ರ ಕೆಲಸ ಏನು ಅಂತಂದ್ರೆ ಇಡೀ ಗೂಡನ್ನ ಮ್ಯಾನೇಜ್ ಮಾಡೋದು. ಆ ನೊಣಗ ಅಲ್ಲಿ ಏನು ಕೆಲಸಗಾರ ನೊಣಗಳು ಊಟ ತರ್ತಾವಲ್ಲ ಅದನ್ನ ಡಿಪೆಂಡ್ ಆಗಿ ಮೊಟ್ಟೆ ಇಡಬೇಕೋ ಬೇಡವಾ ಅಂತ. ಇವಾಗ ಅವುಗಳಿಗೆ ಏನಾರು ನೇಚರಲ್ಲಿ ಫುಡ್ ಸಿಗ್ತಾ ಇದೆ ಅಂತಂದ್ರೆ ಗೂಡಿಗೆ ಫುಡ್ ತಗೋಬರ್ತಾ ಇದ್ರೆ ಆವಾಗ ನಾ ಮೊಟ್ಟೆ ಇಟ್ಟರು ಅವುಗಳಿಗೆ ಊಟ ಸಿಗುತ್ತೆ ಅಂತಂದ್ಬಿಟ್ಟು ಅದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗಿಷ್ಟು ದಿನ ಅವಕ್ಕೆ ಎಲ್ಲೂ ನೇಚರಲ್ಲಿ ಫುಡ್ ಇದಿಲ್ಲ, ಹೂಗಳು ಇರಲಿಲ್ಲ, ಹಾಗಾಗಿ ಅದು ಮೊಟ್ಟೆ ಇಡ್ತಾ ಇರಲಿಲ್ಲ. ಇವಾಗ ಇನ್ಮೇಲೆ ಸ್ಟಾರ್ಟ್ ಮಾಡುತ್ತೆ, ಮಳೆ ಬಿದ್ದಿದೆ, ಹಾಗಾಗಿ ಅದು 3 ಇಯರ್ಸ್ ವರೆಗೂ ಇರುತ್ತೆ. ಬಟ್ ಆದರೆ ಅದು ಗಂಡು ನೊಣದ ಜೊತೆ ಮಿಲನ ಆಗೋದು ಅದು ಹುಟ್ಟಿ 8 ದಿನಕ್ಕೆ ಒಂದು ಸಾರಿ ಮಿಲನ ಆಗುತ್ತೆ. ಮಿಲನ ಆದರೆ ಇನ್ನು ಆ 3 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಮಿಲನ ಆಗೋದಿಲ್ಲ. ಅಷ್ಟೂ ಮೊಟ್ಟೆಗಳನ್ನು ಅದರ ಹೊಟ್ಟೆ ಒಳಗಡೆನೇ ಇಟ್ಕೊಂಡಿರುತ್ತೆ. ಒಂದು ದಿನಕ್ಕೆ 700 ಮೊಟ್ಟೆ ಇಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಒಂದು ದಿನಕ್ಕೆ 700 ಮೊಟ್ಟೆ ಇಡುತ್ತೆ. ಅದೇ ಥರ ಸೀಸನ್ ತಕ್ಕಾಗೆ ಅದು ಮೊಟ್ಟೆ ಇಡುತ್ತೆ. ಆ ಥರ ಅದು ಸೈಕಲ್ ಇರುತ್ತೆ. ಆಮೇಲೆ ಅದು 1 ವರ್ಷದಲ್ಲಿ ಇದು ಕುಟುಂಬ ಆಗ್ತಾ ಇದ್ದಂಗೆನೆ. ಇವಾಗ ಹೆಂಗೆ ನಮ್ಮ ಫ್ಯಾಮಿಲಿಗಳು ಜಾಸ್ತಿ ಆದರೆ ಡಿವೈಡ್ ಮಾಡಿ ಹೋಗ್ತಾರೆ ಅಲ್ವಾ, ಅಣ್ಣ ತಂದಿರು ಇವಾಗ 3 ಜನ ಆದ ತಕ್ಷಣ ಅದು ಪಾಲ್ ಮಾಡ್ಕೊಂಡು ಹೋಗ್ತಾರಲ್ಲ, ಇದರಲ್ಲೂ ಅದೇ ಸ್ವಭಾವ ಇದೆ. ಅವಾಗ ಏನು ಮಾಡ್ತದೆ ಅಂದರೆ ಇಲ್ಲಿ ಒಂದು ರಾಣಿ ಕೋಸನ ಒಂದು ಮೊಟ್ಟೆನ ಇಟ್ಬಿಟ್ಟು ಇದರಲ್ಲಿ 1/2 ನೊಣ ತರ್ಕೊಂಡು ಅದು ಬೇರೆ ಗೂಡಿಗೆ ಹೋಗುತ್ತೆ. ಆವಾಗ ಇಲ್ಲಿ ಇರೋದು ಇನ್ನೊಂದು ಹೊಸ ರಾಣಿ ಬರುತ್ತೆ, ಅಲ್ಲಿಗೆ ಡಿವೈಡ್ ಆಗುತ್ತೆ. ಇದೇ ಥರ ಇವು ಸಂತತಿಗಳನ್ನ ವರ್ಷಕ್ಕೆ 1 ಬಾಕ್ಸ್ ಇರೋದು 3-4 ಬಾಕ್ಸು ಮಾಡ್ಕೊತವೆ. ಹಂಗಾಗಿ ಇದು ಸಂತತಿ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಕೇಳ್ಬೋದು ಸರ್ ಇಷ್ಟೊಂದು ಬಾಕ್ಸ್ ಇಟ್ಟಿದ್ರಲ್ಲ ಇವಕ್ಕೆಲ್ಲ ನೊಣಗಳಲ್ಲಿ, ಈ ಥರ ಇರುತ್ತೆ. ಅವಾಗ ಸಂತತಿಗಳನ್ನ ಅವೇ ನೇಚರ್ಗೆ ತಕ್ಕಂತೆ ಅವು ವೃದ್ಧಿ ಮಾಡ್ತಾರೆ. ಸರ್ ಈಗ ಮಳೆ ಇರಲಿಲ್ಲ ಇಷ್ಟು ದಿವಸ, ಮಳೆ ಇರಲಿಲ್ಲ, ಸೊ ಆಗ ಹೆಂಗ್ ನಡೀತಾ ಇತ್ತು ಮಳೆ ಇಲ್ಲದೇ ಇದ್ದಾಗ? ಅವಕ್ಕೆ ನಾವೇನು ಮಾಡಬೇಕಾಗಿತ್ತು, ಫೀಡಿಂಗ್ ಕೊಡಬೇಕು. ಫೀಡಿಂಗ್ ಅಂತಂದ್ರೆ ಒಂದು ಸಕ್ಕರೆ, ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅವಕ್ಕೆ ಒಂದು ಸ್ವಲ್ಪ ಫೀಡಿಂಗ್ ಕೊಡಬೇಕು. ಏನಾಗುತ್ತೆ ಅದು ನೇಚರಲ್ಲಿ ಸಿದ್ಧೇ ಇರೋದನ್ನ ಅದು ಆರ್ಟಿಫಿಷಿಯಲ್ ತೊಡೋದಿಲ್ಲ, ಅವು ಜೀವನಕ್ಕೋಸ್ಕರ ಮಾಡ್ತಾರೆ. ಓಕೆ ಸರ್, ನೀವು ಟೋಟಲಿ ಎಷ್ಟು ಬಾಕ್ಸ್ ಇಟ್ಟಿದ್ದೀರಾ ಇಲ್ಲಿ? ನಮ್ದು ಇವಾಗ 1,200 ಬಾಕ್ಸ್ ಇದೆ. 1,200 ಬಾಕ್ಸ್ ಇದೊಂದೇನಾ ಇಲ್ಲ ಬೇರೆ ಕಡೆ? ಇಲ್ಲ, ಎಲ್ಲ ಕಡೆನೂ ಇರುತ್ತೆ. ಇಲ್ಲಿ ಏನಿಲ್ಲ, ಇಲ್ಲೊಂದು 150-160 ಬಾಕ್ಸ್ ಇದಾವೆ ಅಷ್ಟೇ. 150-160 ಬಾಕ್ಸ್ ಇದ್ರು
ಇಲ್ಲಿ ಎಲ್ಲ ಸೀಸನ್ ಅಲ್ಲಿ ಬಂದ್ರೆ ಆಮೇಲೆ ಜನಗಳಿಗೆ ಬರೀ ಬಾಟ್ಲ್ ಅಲ್ಲಿರೋ ತುಪ್ಪ ಕೊಡೋದಿಲ್ಲ, ನಾವು ಪ್ರೇಮ್ನ ಕಟ್ ಮಾಡಿ ಅವರಿಗೆ ಒಂದು ಬಾಕ್ಸ್ ಹಾಕೊಡ್ತೀವಿ. ಅಂದ್ರೆ ಕೂ ಮನಿ ಅಂತ ಹೇಳ್ತೀವಿ, ಅದು ನ್ಯಾಚುರಲ್ ಹನಿ, ಆ ತರ ಎಲ್ಲ ಜನಗಳಿಗೆ ಕೊಡ್ತೀವಿ. ಎಷ್ಟು ನಿಮ್ಗೆ ಇದರಿಂದ ಲಾಭ ಆಗುತ್ತೆ ಸರ್ ವರ್ಷಕ್ಕೆ? ವರ್ಷಕ್ಕೆ ಇವಾಗ ನೋಡಿ, ವರ್ಷಕ್ಕೆ ಒಂದು ಕಮ್ಮಿ ಅಂದ್ರೆ ಒಂದು 8-10 ಲಕ್ಷ. 8-10 ಲಕ್ಷ. ಸೊ ಇದಕ್ಕೆ ಎಜುಕೇಶನ್ನೇ ಬೇಕು ಅಂತ ಏನೂ ಇಲ್ಲ, ಎಜುಕೇಶನ್ ಅವಶ್ಯಕತೆನೇ ಇಲ್ಲ. ಆಯ್ತಾ, ಇವಾಗ ಒಬ್ಬ ರೈತ ಎಜುಕೇಶನ್ ಮಾಡೇ ಮಾಡಬೇಕು ಅನ್ನೋ ಬೆಳೆಗಳು ಯಾವ್ದಿದಾವೆ, ಸುಮಾರು ಇದಾವೆ ಅಷ್ಟೇ. ಬಟ್ ಆದರೆ ಇದರಲ್ಲಿ ಆಮೇಲೆ ಟ್ರೈನಿಂಗು ಅಷ್ಟೇನೆ, ತಿಂಗಳಾರುಗಟ್ಟಲೆ ಟ್ರೈನಿಂಗ್ ತಗೋಬೇಕು, ಅವೆಲ್ಲ ಏನೂ ಇಲ್ಲ. ಈ ಕಡೆ ಬಂದಿದ್ದಾದ್ರು ಬಾಕ್ಸ್ಗಳು ಅದನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತ. ಬಾಕ್ಸ್ಗಳಲ್ಲಿ ನೊಣಗಳು ಆಮೇಲೆ ಸೀಸನ್ ವುಡನ್ ಬಾಕ್ಸ್ ಅಲ್ಲೇ ಇಡಬೇಕು ಅಂತ ಏನಾದ್ರೂ? ಹೌದು, ವುಡನ್ ಬಾಕ್ಸ್ ಅಲ್ಲೇ, ಬೇರೆ ಯಾವುದೇ ತರ ಪ್ಲಾಸ್ಟಿಕ್ ಬಾಕ್ಸ್ ಯಾಕೆ ಸರ್? ಅದು ಪ್ಲಾಸ್ಟಿಕ್ ಏನಾಗುತ್ತೆ ಅಂದ್ರೆ ನೊಣಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ ಓಕೆ. ನೊಣಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಹೀಟ್ ಜಾಸ್ತಿ ಇದಾಗುತ್ತೆ, ಹಂಗಾಗಿ. ಮತ್ತೆ ಅದ್ರ ಮೇಲೆ ಗೋಣಿ ಹಾಕ್ತಿರಲ್ಲ, ಯಾಕೆ ಸರ್? ಅದು ಬಂದ್ರೆ ಹೀಟ್ ಇವಾಗ ಬೇಸಿಗೆಯಲ್ಲಿ ಅದು ಮೇಣ ಏನಾಗುತ್ತೆ ಕರಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಮೇಣ ಕರಗದೇ ಇರಲಿ, ಅದು ಒಂದು ಸ್ವಲ್ಪ ಹೀಟ್ ಕಮ್ಮಿ ಇರಲಿ ಒಳಗಡೆ. ಆಮೇಲೆ ಅವು ಹೀಟ್ ಜನರೇಟ್, ಈಗ ನಮಗೆ ಹೀಟ್ ಜಾಸ್ತಿ ಆಗ ತಕ್ಷಣ ನಾವು ಎ ಸಿ ಹಾಕೋತೀವಿ, ಅದೇ ಥರ ಅವುಗಳು ಏನು ಮಾಡ್ತೇವೆ, ಹೀಟ್ ಜಾಸ್ತಿ ಆಗ ತಕ್ಷಣ ರೆಕ್ಕೆಯನ್ನು ಬಡಿದ್ಬಿಟ್ಟು ಅಲ್ಲಿ ಆವಾಗ ಗಾಳಿ ಕ್ರಿಯೇಟ್ ಮಾಡಿ ಅದನ್ನು ಎಷ್ಟು ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ಗೆ ಇಟ್ಕೋತವೆ ನೊಣಗಳು. ಬಟ್ ಆದರೂ ಇವಾಗ ಏನಾಗ್ತಾ ಇದೆ, ಬೇಸಿಗೆ ತುಂಬ ಬಿಸಿಲು, ಇವಾಗ ಏನು ನಮಗೆಲ್ಲ 35-36 ನಾವು ಇದ್ದದ್ದು, ಇವಾಗ 43 ಅಲ್ಲಿದ್ದೀವಿ, 43 ಡಿಗ್ರಿಯಲ್ಲಿ ಇದ್ದೀವಿ. ಹಾಗಾಗಿ ಅಷ್ಟನ್ನ ಅವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ನಮ್ಮ ಕೈಲಾದ್ದು ನಾವು ನೀರಿಗೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಒದ್ದೆ ಮಾಡಿ ಹಾಕೋದಕ್ಕೆ ಸರಿ ಹೋಯಿತು. ಇವಾಗ ಅದಲ್ಲದೇ ಚಳಿಗಾಲದಲ್ಲಿ, ಚಳಿಗಾಲದಲ್ಲೂ ಅಷ್ಟೇ, ಚಳಿಗಾಲದಲ್ಲಿ ಅವಕ್ಕೆ ನಾವೇನು ಹೀಟ್ ಅದನ್ನು ಕೊಡೋಕ್ಕಾಗಲ್ಲ, ಅವೇನು ಮಾಡ್ತವೆ, ಅವೇ ಇದ್ದಾರೆ ನೊಣಗಳು ಜಾಸ್ತಿ ಆಗ್ಬಿಟ್ಟು ಆ ರೆಕ್ಕೆಯನ್ನು ಎಲ್ಲ ಆ ಮರಿಗಳಿಗೆ ಹಿಂಗೆ ಒತ್ತಿಸಿ ಅವಾಗ ಅಲ್ಲಿ ಹೀಟ್ ಕ್ರಿಯೇಟ್ ಮಾಡ್ತವೆ, ಹೀಟು ಕ್ರಿಯೇಟ್ ಮಾಡ್ತವೆ. ಆಮೇಲೆ ಜೊತೆಗೆ ಇದು ಏನು ತಂಪು ಎಷ್ಟು ಬೇಕೋ ಅಷ್ಟು ಅವು ಮಾಡ್ಕೊತವೆ. ಅಂದರೆ ಆ ಗೂಡನ್ನ ಆಮೇಲೆ ಇವಕ್ಕೆ ಎನಿಮಿಗಳಿದ್ದಾವೆ. ಎನಿಮಿಗಳು ಯಾವ್ಯಾವು ಅಂತಂದರೆ ಇರುವೆ, ಜಿರಳೆ, ಸಾರಿ ಜಿರಳೆ ಬರೋದಿಲ್ಲ, ಹಲ್ಲಿ, ಹಲ್ಲಿ ಹಲ್ಲಿ ಇರುವೆ, ಇಲಿ, ಇಷ್ಟು ಇವಕ್ಕೆ ಏನು ಮಾಡ್ತವೆ ಅವಾಗವಾಗ ಅವಕ್ಕೆ ತೊಂದರೆ ಕೊಡೋಕೆ. ಇರುವೆ, ಇಲಿ, ಇಲಿ ಇದು ಜೇನಿನ ಎನಿಮೀಸ್, ಎನಿಮೀಸ್, ಎನಿಮೀಸ್. ಅದ್ರ ಜೊತೆಗೆ ಕಡಜ ಅಂತ ಬರುತ್ತೆ, ಅವುಗಳು ಆ ಥರ ಅವಕ್ಕೆ ತೊಂದರೆ ಕೊಡೋಕೆ ಹೋಗ್ತವೆ. ಅದು ಬೇರೆ, ಇನ್ನೊಂದು ದುಂಬಿ ತರ ಇರುತ್ತೆ, ಅದು ಕಚ್ಚಿದ್ರೆ ತುಂಬಾ ನೋವಾಗುತ್ತೆ, ಆ ತರದ್ದು ಅವು ಬಂದು ಇವಕ್ಕೆ ತೊಂದರೆ ಕೊಡಕ್ ಬರ್ತವೆ. ಆದ್ರೆ ಇವೇನೆ ಅವು ಪ್ರೊಟೆಕ್ಟ್ ಮಾಡ್ಕೊತವೆ. ಸಪೋಸ್ ಪಾಪ್ಯುಲೇಷನ್ ಅವು ಬಾಕ್ಸ್ ಅಲ್ಲಿ ಕಮ್ಮಿ ಇದ್ದಾಗ ಈ ಹೋಗಿ ಇವಾಗ ಯಾವ್ದೇ ಆಗ್ಲಿ ಒಂದ್ ಮನೇಲಿ ವೀಕ್ ಇದಾರೆ ಅಂತಂದ್ರೆ ಯಾರು ಬಂದು ನುಗ್ತಾರೆ, ಅವ್ರ ಮನೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಂದ್ರೆ ಯಾರು ನುಗ್ಗಲ್ಲ. ಅದೇ ತರ ಅವರವರು ಅವ ಗೂಡನ್ನ ಕಾಪಾಡ್ಕೊತವೆ, ಅಂಥವನ್ನ ನಾವು ನೋಡ್ಬೇಕು. ಅದ್ರ ಜೊತೆಗೆ ಇಲ್ಲಿ ಯಾವ್ದಾದ್ರು ಪಕ್ಷಿಗಳು ಏನ್ ಮಾಡ್ತವೆ, ಎಲ್ಲೋ ಕೂತಿದ್ದು ಇವು ಆಹಾರ ಹುಡಿಕೊಂಡು ಹೋದಾಗ ಅಲ್ಲಿ ಒಂದೊಂದು ನೊಣಗಳನ್ನ ಅವು ತಿಂತವೆ, ಈ ತರ ಹಿಂಗಿರುತ್ತೆ. ಬಟ್ ಸೀಸನ್ ಅಲ್ಲಿ ಎಷ್ಟೇ ನೊಣಗಳು ಹೋದ್ರು ಅದು ಒಂದು ದಿನಕ್ಕೆ 600-700 ಮೊಟ್ಟೆ ಇಡ್ತು ಅಂತಂದ್ರೆ ಪಾಪ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಬಟ್ ಗ್ರೇಟ್ ಅಲ್ವಾ ಸರ್, 600-700 ಮೊಟ್ಟೆ ಅಂದ್ರೆ ತುಂಬಾ. ಒಂದ್ಸಲ ಇದಾಯ್ತಂದ್ರೆ 2 ಇಯರ್ಸ್ ಬೇರೆ ಹೆಣ್ಣು ಜೇನು ಗಂಡು ಜೇನ್ ಜೊತೆ ಸೇರೋದಿಲ್ಲ ಅಂತ. ಹೌದು ಹೌದು, ಅದ್ರ ಕೆಲಸ ಅದು ಒಂದು ಸಾರಿ ಅದ್ರ ಕೆಲಸ ಅದು ಸ್ಟಾರ್ಟ್ ಮಾಡಿಬಿಟ್ರೆ ಮೊಟ್ಟೆ ಇಡೋದು, ಇದು ಮತ್ತೆ ಇಡೀ ಗೂಡು ಅದ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸಪೋಸ್ ಅದು ಯಾವುದೇ ಕಾರಣಕ್ಕೂ ಹೊರಗೆ ಎದ್ದು ಬರಲ್ಲ, ಹೊರಗೆ ಎದ್ದು ಬಂತು ಅಂತಂದ್ರೆ ಅದ್ರ ಜೊತೆಲೇನೆ ಎಲ್ಲ ನೊಣಗಳು ಎಲ್ಲಾನು ಎದ್ದು ಬರ್ತವೆ. ಆಮೇಲೆ ಆ ಗಂಡು ನೊಣನ ಅಷ್ಟೇ, ಒಂದು ಸಾರಿ ಮಿಲನ ಆದ್ರೆ ಆ ಗಂಡು ನೊಣ ಸತ್ತೋಗುತ್ತೆ, ಸತ್ತೋಗುತ್ತೆ. ಆಮೇಲೆ ಈ ಇದ್ರ ನೊಣನು ಅಷ್ಟೇ, ನಮ್ಮ ಕೆಲಸಗಾರ ನೊಣಗಳು ಅಷ್ಟೇ, ನಮಗೆ ಚುಚ್ಚಿದ್ರೆ ಅದು ಸತ್ತೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ನಾವು ಫುಲ್ ಮುಖಕ್ಕೆಲ್ಲ ಕವರ್ ಮಾಡ್ತೀವಿ. ಇಲ್ಲ, ಎಲ್ಲಾ ಜೇನುಗಳು ಅಷ್ಟೇ, ಎಲ್ಲಾ ಜೇನುಗಳು ಅಷ್ಟೇನೆ, ಅವಾಗ ಬಂದು ಚುಚ್ಚಿದ್ರೆ ಸತ್ತೋಗ್ತವೆ. ಇದು ಬಂದು ನಮ್ಮ ಇಂಡಿಯನ್ ತಳಿ, ಇದನ್ನ ಸೆರೆನಾ ಅಪೇರಿ ಸೆರೆನಾ ಅಂತ ಹೇಳ್ತಾರೆ. ಇದರಲ್ಲೇ ಇನ್ನೊಂದು ಫಾರಿನ್ ತಳಿ ಇದೆ, ಅದು ಮೆಲ್ಲಿಪೇರಾ, ಅಪೇರಿಸ್ ಮೆಲ್ಲಿಪೇರಾ ಅಂತ ಹೇಳ್ತೀವಿ. ಅದು ಬಂದು ನಿಮಗೆ 40-50 ಕೆಜಿ ತುಪ್ಪ ಕೊಡುತ್ತೆ, ಅದಿಷ್ಟು ದೊಡ್ಡ ಬಾಕ್ಸ್. ಅದನ್ನ ಆಲ್ರೆಡಿ ನೋಡ ಆ ಜಾಗದಲ್ಲಿ ಇಟ್ಟಿದ್ದೆ. ನಮ್ಮ ಇಲ್ಲಿ ಚಾಮರಾಜನಗರ DC ಅವರೆಲ್ಲ, DC ಮೇಡಮ್ಮು, ಆಮೇಲೆ ನಮ್ಮ ಇವರು ಯಾರು ಮುನಿರತ್ನಮ್ಮ ಅವರು ಅವಾಗ ತೋಟಗಾರಿಕೆ ಮಿನಿಸ್ಟರ್ ಆಗಿದ್ರು, ಅವರ ಫುಲ್ ಫ್ಯಾಮಿಲಿ ಅವರೆಲ್ಲ ಬಂದು ಇಲ್ಲೆಲ್ಲ ತಗೊಂಡು ಅದೆಲ್ಲ ವಿಡಿಯೋಗಳೆಲ್ಲ ಇದಾವೆ, ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರು. ಅಂದ್ರೆ ಅವಾಗ ಅದು ಅವು ಯುರೋಪಿಯನ್ ತಳಿ ಇಟ್ಟಿದ್ದೆ, ಆ ಬಾಕ್ಸ್ನೇ ಅವರಿಗೆ ವ್ಯೂ ಮಾಡಿ ತೋರಿಸ್ಕೊಟ್ಟೆ. ಅಂದ್ರೆ ನಂದು ಇದು
ನಾನು ಏನೋ ಮಾಡಕ್ ಹೋದೆ, ಬಟ್ ಇದು ಎಲ್ಗೋ ಕರ್ಕೊಂಡು ಹೋಯ್ತು. ಇದೇ ತರ ನಾನ್ ಹೇಳೋದು ಇಷ್ಟೇನೆ, ಯಾರೇ ಜನಗಳೇ ಆಗ್ಲಿ, ಬಟ್ ಒಂದು ಕೆಲಸ ನಿಷ್ಠೆಯಿಂದ ಮಾಡಿ ಅದರಲ್ಲಿ ಯಶಸ್ಸು ಕಾಣ್ತೀರ. ಅಂದ್ರೆ ನಿಮ್ಮ ಒಂದು ಸಲಹೆ ಸೂಚನೆ ಯಾವ ತರ ಇದೆ ಅಂದ್ರೆ, ನಿಷ್ಠೆಯಿಂದ ಯಾವುದೇ ಒಂದು ಕೆಲಸ ಮಾಡಿದ್ರು ಖಂಡಿತವಾಗ್ಲು ಅದಕ್ಕೊಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಶ್ರಮ ಅನ್ನೋದು ಮುಖ್ಯ. ಸರಿ, ಈಗ ಮಳೆ ಬೆಳೆ ಏನು ಇರ್ಲಿಲ್ಲ, ನಿಮಗ್ ಗೊತ್ತಿದೆ ಯಾವ ತರ ಆಗಿತ್ತು ಅಂತ ಹೇಳಿ, ಅಂತ ಸಮಯದಲ್ಲಿ ನೀವು ಹೆಂಗ್ ಪ್ರೊಟೆಕ್ಟ್ ಮಾಡಿದ್ರಿ? ಇವಾಗ ಅದೇ ಪ್ರೊಟೆಕ್ಟ್ ಮಾಡೋದೇ ಇಷ್ಟೇನೆ. ಈ ತರ ಹಿಂಗೆ ಅವಕ್ಕೆ ಹೀಟ್ ಇಲ್ಲದೆ ಆಗದೆ ಇದ್ದಂಗೆ ಗೋಣಿಚೀಲ ಹಾಕೋದು, ಆಮೇಲೆ ಅದ್ರ ಜೊತೆಗೆ ಸಕ್ಕರೆ ಪಾಕ ಕೊಡೋದು, ಇಲ್ಲ ಅಂದ್ರೆ ಬೇರೆ ಎಲ್ಲಿ ತಂಪಾದ ಜಾಗ, ಇವ ನಮ್ಮ ಹುಣಸೆ ಮರದ ಕೆಳಗಡೆ ಒಂದ್ ಸ್ವಲ್ಪ ತಂಪು ಇರುತ್ತೆ, ಎಲ್ಲಿ ಹಳ್ಳದ ಸೈಡ್ ಗಳಲ್ಲಿ ತಂಪಿರುತ್ತೆ, ಅವಕ್ಕೆ ಎಲ್ಲಿ ನೀರ್ ಸಿಗುತ್ತೆ, ಬಾಕ್ಸ್ ನೇ ಶಿಫ್ಟ್ ಮಾಡ್ತೀವಿ. ನಮ್ದು ಒಂಥರ ಇದೇನು ಅಂದ್ರೆ ಒಂದೇ ಜಾಗದಲ್ಲಿ ಮಾಡ್ಬೇಕಾದಲ್ಲ, ಇದನ್ನ ನಾವೇನಂತೀರಾ ಸ್ಥಳಾಂತರ ಕೃಷಿ, ಸ್ಥಳಾಂತರ ಜೇನು ಕೃಷಿ. ಅವ್ರುಗಳೇನೆ ಸಕ್ಸಸ್ ಆಗಕ್ ಸಾಧ್ಯ, ಒಂದೇ ಜಾಗದಲ್ಲಿ ಒಂದ್ ಬಾಕ್ಸ್ ಇಟ್ಟರೆ ಅದು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಥಳಾಂತರ ಮಾಡ್ತೀವಿ.